ಮನೆ ಹಿರಿ ಮಗ ಅನ್ಸ್ಕೊಂಡವನು ಈ ಹೆಂಡತಿ ನೋಡ್ಕೊಂಡು ನಿಂತ್ಕೊಂಡಿದೀಯಲ್ಲ, ನಾಚಿಕೆ ಆಗಲ್ವಾ ಮಗನೆ ನಿನಗೆ? ಮನೇಲಿ ಹಿರಿಯರು ಹೇಗೆ ನಡ್ಕೋತಾರೋ ಹಾಗೆ ಕಿರಿಯರು ನಡ್ಕೊಳ್ಳೋದು, ಹಿರಿಯರಿಗೆ ಬಂದದ್ದೇ ಕಿರಿಯರಿಗೂ ಬರೋದು. ಮನುಷ್ಯ ಅನ್ಸ್ಕೊಂಡವನು ಸರಿಕರ್ ಜೊತೆ ಸೈ ಅನ್ಸ್ಕೊಂಡು ಬದುಕಬೇಕು, ಹೀಗಲ್ಲ. ಲಕ್ಷ್ಮಿ, ನಾ ಹೇಳಲಿಲ್ವಾ ಬೋಂಡ ವಾಸನೆ ಬರ್ತಿದೆ ಅಂತ? ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಿರಲ್ಲ ನೋಡಿಲ್ಲಿ. ನಿಮಗೆ ಮೂರು ಹೊತ್ತು ನಾಲ್ಗೆ ರುಚಿ ಚಿಂತೆ, ಯಾವತ್ತಾದರೂ ಮನೆ ಚಿಂತೆ ಮಾಡಿದ್ದೀರಾ ನೀವು? ಲಕ್ಷ್ಮಿ, ನಾನು ಶಿಸ್ತಿನ ಸಿಪಾಯಿ, ಗರಡಿ ಮನೆಯಲ್ಲಿ ಬೆಳೆದವನು, ಒಂದು ಸಮಯಕ್ಕೆ ಒಂದೇ ಕೆಲಸ ಮಾಡೋನು. ನಾನೀಗ ಬೋಂಡ ತಿನ್ನಬೇಕು, ಆ ಕೆಲಸ ಮಾಡೋಕೆ ಬಿಡು. ದೀಪ, ನೀನೇನ ಮಾಡಿದ್ದು ಬೋಂಡ? ನಾನೀಗ ರುಚಿ ನೋಡಬೇಕು, ಒಂದು ನಾಲ್ಕು ಬೋಂಡ ಹಾಕ್ಕೊಡು. ದೀಪ, ನೀನ್ ಬೋಂಡ ಮಾಡ್ತಾ ಇದೀಯಾ? ದೀಪಾ, ಬೋಂಡ ನೀನ ಮಾಡಿದ್ದು ಹೇಳು. ಆಹಾ, ಬೋಂಡ ಅಂದ್ರೆ ಇದು. ಎಷ್ಟು ಚೆನ್ನಾಗಿದೆ, ನಿನ್ನ ಕೈಗುಣನು ಚೆನ್ನಾಗಿದೆ. ದೀಪಾ, ಹತ್ತು ಸಾರಿ ಕೇಳ್ಬೇಕಾ ನೀನ್ ಮಾಡಿದ್ದ ಬೋಂಡ ಅಂತ? ನಾನೇ ಮಾಡಿದತ್ತೆ. ದೇವ್ರೇ ದೇವ್ರೇ ದೇವ್ರೇ, ಪತ್ತೆ ನಡೆಸ್ತಾ ಇರೋ ಈ ತನಿಖೆಯಲ್ಲಿ ನನ್ನ ನಕಲಿ ವಾಂತಿ ಬಯಲಾಗಿ ನಾನು ನಿಜವಾಗ್ಲೂ ರಕ್ತ ವಾಂತಿ ಮಾಡೋ ಹಂಗಾಗ್ಬಿಡತ್ತೇನಪ್ಪ. ಥೂ, ಬಾಳ ದಿ ಬಾಯಿ ರುಚಿಗೆ ಬೋಂಡ ಮಾಡಿಸಿ ನನ್ನ ಬಾಳನ್ನೇ ಕಳ್ಕೊಳ್ತಾ ಇದ್ದೀನಲ್ಲಪ್ಪ. ಆಕಾಶ್, ಸನ್ಮಾನಕ್ಕೆ ನೀನೊಬ್ನೇ ಹೋಗಿದ್ಯಪ್ಪ, ದೀಪ ಬಂದಿರ್ಲಿಲ್ವಾ? ಇಲ್ಲವ, ನಾನೊಬ್ನೇ ಹೋಗಿದ್ದೆ. ಏನು ಅಕ್ಕೆ, ಸನ್ಮಾನಕ್ಕೆ ಹೋಗಿರ್ಲಿಲ್ವಾ? ಅವ್ರಿಗೋಸ್ಕರ ತಾನೇ ಸಮಾರಂಭ ಇಟ್ಟಿದ್ದು. ಅತ್ತಿಗೆ ಸನ್ಮಾನ ಸಮಾರಂಭಕ್ಕೆ ಹೋಗದಿರೋದಕ್ಕೆ ನಿನ್ನ ಕೈವಾಡಿನಿಲ್ಲ ತಾನೆ, ಈತಿದ್ರೆ ಸಾಯಿಸ್ಬಿಡ್ತೀನಿ. ಅದು ಮೀನಾಕ್ಷಿಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತು ವಾಂತಿ ಶುರುವಾಯಿತು, ನೋಡ್ತಾ ನೋಡ್ತಾ ಇದ್ದಾಗೆ ಜಾಸ್ತಿನೇ ಆಗ್ತಾ ಇತ್ತು, ಅದಕ್ಕೆ ನನಗೆ ಹೋಗೋಕ್ಕಾಗಲಿಲ್ಲ. ಅತ್ತೆ, ದೇವ್ರೆ ದೇವ್ರೆ ದೇವ್ರೆ, ಹೆಂಗಾರ ಮಾಡಿ ಕಾಪಾಡಪ್ಪ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಅತ್ತೆ ಕಣ್ಣು ಈ ಸೊಸೆ ಮ್ಯಾಗ ಬೀಳ್ದಂಗೆ ತಡೆ ಹೊಡೆದು ತಡೆದ್ಬಿಡಪ್ಪ. ಈ ಬೋಂಡನೆಲ್ಲ ಮೀನಾಕ್ಷಿಗೋಸ್ಕರ ಮಾಡಿದ್ಯಾ? ಹ್ಮ್. ಅಷ್ಟು ಹುಷಾರಿಲ್ಲ ಅಂತಿದ್ದವಳು ಬೋಂಡ ಮಾಡಿಸ್ಕೊಂತಿದ್ಲ. ಭೇಷ್ ಮಗಳೇ, ಮನೆಯವರ ಕಾಳಜಿಗೋಸ್ಕರ ನಿನ್ನ ಸನ್ಮಾನ ತ್ಯಾಗ ಮಾಡಿದ್ಯಾ? ಹೊರಗಿತ್ತಿನ ತಂಗಿ ಥರ ಅನ್ಕೊಂಡು ಅವಳು ಸೇವಿಂಗ್ ನಿಂತಿದ್ಯಾ?
ಇದು ನಿಜವಾದ ಸ್ತ್ರೀ ಧರ್ಮ. ಒಬ್ಬಳ ಸೊಸೆಯಾಗಿ ಇದಕ್ಕಿಂತ ಹೆಚ್ಚೇನು ಮಾಡೋಕ್ಕಾಗಲ್ಲ. ಅಲ್ಲಿ ಚಪ್ಪಾಳೆ ಕೇಳಿದೆ ಅಲ್ವಾ ಮಗಳೇ, ಇಲ್ಲಿ ಕೇಳು. ಅಯ್ಯೋ, ಇದ್ರಲ್ಲಿ ಅತ್ಕೇದೇನು ದೊಡ್ಡ ಸ್ತ್ರೀ ಇದೆ? ಮನೆಯವ್ರನ್ನ ಕಾಳಜಿಯಿಂದ ನೋಡ್ಕೊಳ್ಳೋದು ಅದಕ್ಕೇದ್ ಕರ್ತವ್ಯ. ಅದಕ್ಕೆ ಅವ್ರು ಮಾಡಿದ್ದಾರೆ. ಅದೇ ಮಗಳೇ, ಅದೇ ಕರ್ತವ್ಯನ ಯಾರು ಮಾಡಲ್ವಲ್ಲ, ಅವಳು ಮಾಡಿದಾಳೆ, ಅದಕ್ಕೆ ಶಾಬಾಸ್ಗಿರಿ. ಕರ್ತವ್ಯ ಪಾಲಿಸಿದಾಗ್ಲೆಲ್ಲ ಚಪ್ಪಾಳೆ ಹೊಡಿಲೇಬೇಕೇನು? ಕೂಗೋ ಕೋಳಿಗೆ ಚಪ್ಪಾಳೆ ಹೊಡಿತೀರಾ? ಹುಟ್ಟೋ ಸೂರ್ಯ ಚಪ್ಪಾಳೆ ಕೇಳ್ತಾನ? ಇಲ್ಲ ಅರಳೋ ಹೂವಿಗೆ ಚಪ್ಪಾಳೆ ಹೊಡಿತೀರಾ? ಕರ್ತವ್ಯನು ಹಾಗೆ ತದ್ದು ಮಾಡಬಾರ್ದು, ಸುದ್ದಿ ಆಗಬಾರ್ದು. ಈ ದೇಹ ಅನ್ನೋ ದೇಗುಲ ತಗೊಳ್ಳೋ ಉಸಿರಾಟ ಅನ್ನೋ ಜೀವದಲ್ಲಿ ಸದ್ದಿರಲ್ಲ, ನೆನಪಿರ್ಲಿ. ಲಕ್ಷ್ಮಿ, ಸದ್ದಿನ ವಿಷಯ ಹೇಳಿ ಸದ್ಯಕ್ಕೆ ಮುಚ್ಚಕ್ಕೆ ಹೋಗ್ತಿದ್ಯಾ? ಸಿ ವಿಷಯ ಹೇಳೋ, ಸಂತೋಷ ಪಡೋಣ. ರಸ್ತೆಯಲ್ಲಿ ಬರುವಾಗ ಏನಂತ ಮಾತಾಡ್ಕೊಂಡು ಬಂದೆ ಹೇಳು? ದೀಪನ ಎಷ್ಟೊಂದು ಹೋಗಬೇಕಂತಿದ್ಯಾ ಅಲ್ವಾ? ಅಪ್ಪ, ಅದಕ್ಕೆ ಮತ್ತೇನಾದರೂ ಸಾಹಸ ಮಾಡಿದ್ರೆ ಹೆಂಗೆ? ಸಾಹಸನೇ ಮಗನೇ, ದಾರಿಯಲ್ಲಿ ಬರುವಾಗ ಅಕ್ಷಯ್ ಫೋನ್ ಮಾಡಿದ್ದ, ಅಮೃತ ಪಾಸ್ ಆಗಿದ್ದಾಳಂತೆ. ಒಳ್ಳೆ ಸಿಹಿ ಸುದ್ದಿನೇ ಕೊಟ್ಟಿದ್ಯಾ. ಥ್ಯಾಂಕ್ಸ್ ಅಣ್ಣ. ಇವಳು ಕೊನೆಗೂ ಪಾಸ್ ಆಗೇ ಬಿಟ್ಲಾ? ಇವಳಿಗಲ್ಲಿ ಸನ್ಮಾನ ತಪ್ಪಿಸಿದ್ರೆ ಈ ಸನ್ಮಾನ ನಡೆದೇ ನಡೆಯುತ್ತೆ. ಅಮ್ಮೋ, ಕೊನೆಗೂ ಪಾಸ್ ಆಗ್ಬಿಟ್ಯಾ ಅಂದ್ರೆ? ನಮ್ಮ ವಂಶದಲ್ಲಿ ಇದ್ದ ಒಬ್ಬ ಹೆಣ್ಣ ಮಗಳು ತಾನು ಫೇಲ್ ಆಗಿದ್ದಾಳೆನ್ನುವ ಅಪಕೀರ್ತಿನ ಅಳಿಸಿ ಹಾಕಿದ್ದಾಳೆ. ಹೀಗಾಗಿ ನಿನಗೆ ಮಂಗಳವಾಗಲಿ. ದೀಪ, ನೀನು ನಿನ್ನ ಮಾತು ಉಳಿಸ್ಕೊಂಡು ಅಮ್ಮ ಪಾಸ್ ಆಗ ನಾವಿನ್ನ ಬೀಗರ ಮುಂದೆ ತಲೆ ಎತ್ಕೊಂಡು ನಿಂತ್ಕೋಬಹುದು. ಅದೇ ಖುಷಿಲಿ ನಾನು ನಿನಗೊಂದು ಉಡುಗೊರೆ ಕೊಡಬೇಕು ಅಂತಿದ್ದೀನಿ. ನನಗೆ ಕತೆ ಉಡುಗೊರೆ ಪಾಸ್ ಆಗಿರೋದು ಅಮೃತ, ಅವಳಿಗೆ ಕೊಡಿಸಿ. ಹೌದು, ಮತ್ತೆ ಕಷ್ಟಪಟ್ಟು ಪಾಸ್ ಆಗಿರೋಳು ನಾನು, ಗಿಫ್ಟ್ ನಂಗೆ ಕೊಡಿಸ್ಬೇಕು. ನೀನು ಒಂದು ವೇಳೆ ಪಾಸ್ ಆಗೋಳೆ ಆಗಿದ್ರೆ ಹೋದ ಸರಿ ಯಾಕೆ ಫೇಲ್ ಆದೆ? ಪಾಸ್ ಆಗ್ಬೇಕಾಗಿತ್ತಲ್ವಾ? ಯಾರ ಶ್ರಮಕ್ಕೆ ಏನ್ ಕೊಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಆಕಾಶ್, ದೀಪಾನ್ ಕರ್ಕೊಂಡು ಹೋಗಿ ಒಂದ್ ಜೊತೆ ಬಂಗಾರದ ಬಳೆ ಕೊಡ್ಸ್ಕೊಂಡ್ ಬಾಪ. ಬಂಗಾರದ ಬಳೆನ? ಮೀನಾಕ್ಷಿ, ನೀನು ಏನಾರ ಉಪಾಯ ಮಾಡಿ ನಿಂಗೂ ಒಂದ್ ಜೊತೆ ಬಳೆ ತಗಸ್ಕೋ. ಸರಿನಮ್ಮ. ಹೌದು ಮತ್ತೆ, ಚಿನ್ನದಂತ ಕೆಲಸ ಮಾಡಿದವ್ರಿಗೆ ಚಿನ್ನದ ಬಳೆನೆ ಕೊಡಿಸ್ಬೇಕು. ಅದಕ್ಕೆ ಮೈನು ಬಂಗಾರದ ಬಣ್ಣನೆಯ. ಅವರು ಗಾಜಿನ ಬಳೆ ಹಾಕೊಳಕಾಯ್ತದ ಅತ್ತೆ? ಆಕಾಶ್ ಬಾವ ದೀಪಕಂಗೆ ಬಳೆ ತಗೊಳಕ್ ಹೋಗ್ತಿದಾರಲ್ವಾ, ಹಂಗೆ ನನಗೂ ಒಂದ್ ಜೊತೆ ಬಳೆ ತಗೊಂಬರಕ್ ಹೇಳ್ಬಿಡಿ. ಯಾಕೆ ಅಂದ್ರೆ ಜಾಸ್ತಿ ತಗೊಂಡ್ರೆ ಕಮ್ಮಿ ರೇಟಿಗೆ ಹಾಕೊಡ್ತಾರೆ. ಅದಕ್ಕೆ ಮೀನಾಕ್ಷಿ, ನೀನ್ ಅಮ್ಮಗ್ ಮಾಡಿರೋ ಸೇವೆಗೆ ಬರೀ ಎರಡು ಬಳೆ ಕೊಟ್ರೆ ಸಾಲದು. ನಿನಗೆ ಬಂಗಾರದ ಪಂಜರ ಮಾಡ್ಕೊಡ್ತೀನಿ, ಅದ್ರಲ್ಲಿ ಕೂತ್ಕೊಂಡ್ಬಿಡು. ಶ್ರಮಕ್ ತಕ್ಕ ಫಲ ತಿಳ್ಕೊ. ದೀಪ, ಹೋಗೋವಾಗ ಸೀರೆ ಬದಲಾಯಿಸ್ಕೊಂಡು ಹೋಗು. ನೀನ್ ಬೋಂಡ ಮಾಡಿರೋ ವಿಷಯ ಇಡೀ ಗಲ್ಲಿಗೆ ಗೊತ್ತಾಗೋದು ಬೇಡ. ದೀಪ ಅವರೇ, ದೀಪ ಅವರೇ, ಅಲ್ಲಿಗೆ ಎಷ್ಟು ದೊಡ್ಡ ದೊಡ್ಡ ಮನುಷ್ಯರು ಬಂದಿದ್ರು ಗೊತ್ತಾ? ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ನಮ್ಮ ACP ಸಾಹೇಬರು, ಎಲ್ಲರೂ ನಿಮ್ಮನ್ನು ಹೊಗಳಿದ್ದೆ ಹೊಗಳಿದ್ದರು.
ಇಂಥ ದೊಡ್ಡ ಸಾಹಸದ ಕೆಲಸ ಯಾವುದೋ ಒಂದು ಸಾಮಾನ್ಯ ಹೆಣ್ಮಗಳಿಂದ ಸಾಧ್ಯ ಇಲ್ಲ, ನಿಮ್ಮ ಹತ್ರ ಏನೋ ವಿಶೇಷ ಶಕ್ತಿ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ದೀಪ ಅವರೇ, ಈ ಶೀಲ್ಡು ಪ್ರಶಸ್ತಿ ಪತ್ರನೆಲ್ಲ ಎಲ್ಲಿ ಇಡ್ಲಿ? ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಇಡಿ. ಅದು ಹಾಗಲ್ಲ ದೀಪ ಅವರೇ, ನೀವೆಲ್ಲಿ ಇಡಿ ಅಂತಂತೀರೋ? ಎಷ್ಟು ಸುಲಭವಾಗಿ ಹೋಯಿತು. ನಾವು ಕೆಲವು ಸಲ ಹಿಂಗೆ ಮಾಡ್ಕೋತೀವಲ್ವ, ಏನೋ ಮಾಡೋಕ್ಕೆ ಹೋಗ್ತೀವಿ, ಅದಾಗಲ್ಲ ಅಂತ ಸುಮ್ಮನಾಗ್ಬಿಡ್ತೀವಿ. ಆಮೇಲೆ ನಾವು ಕಂಡಿರೋ ಕನ್ಸು ಈಡೇರಲ್ಲ ಅಂತ ನಾವೇ ಸೋಲಿನ ಹಾದಿನೂ ತುಳಿದ್ಬಿಡ್ತೀವಿ. ಕೊಡಕ್ಕೆ 100 ಕಾರಣಗಳಿರುತ್ತೆ ದೀಪ ಅವರೇ. ಕನಸಿನ ಸುತ್ತ ಬರೀ ಈ ಕಾರಣಗಳ ಕೋಟೆನೇ ಕಟ್ಕೊಂಡು ಹೋದರೆ ಆ ಕನಸು ಸತ್ತೋಗುತ್ತೆ. ಕನಸು ಸತ್ತೋದ್ಮೇಲೆ ಆ ಕನಸು ಕಂಡಿರೋನು ಅಷ್ಟೇ, ಬದುಕಿದ್ದು ಸತ್ತಂಗೆ. ಹಾಗೆ ನೆಪಗಳಿಂದ ನೇಣಬೇಕು ಅಂದ್ರೆ ಸಾಯದ್ ನಾವೇ ದೀಪ ಅವರೇ. ಹಾಗಂತ ನೀವೇ ಹೇಳ್ಕೊಟ್ಟಿದ್ದು ದೀಪ ಅವರೇ. ಅದೆಷ್ಟೇ ದೊಡ್ಡ ಸಾಗರ ಆದರೂ ಈಜು ಬರವನ್ನ ಆ ಸಾಗರ ಮುಳುಗ್ಸೋಕ್ಕಾಗಲ್ಲ, ತೇಲಿಸಲೇಬೇಕು. ಹಾಗೇನೆ ಎಂಥ ವ್ಯವಸ್ಥೆ ಆದರೂ ಸರಿ, ಎಂಥ ಸಮಾಜ ಆದರೂ ಸರಿ, ಕನಸು ಕಾಣೋರನ್ನ ಯಾರಿಂದನೂ ಕಟ್ಟಾಕಾಗಲ್ಲ ದೀಪ ಅವರೇ. ಹಾಗಂತ ಯಾವುದೋ ಪೇಪರ್ ಒಳಗಿದ್ದು ನೆನಪು ನನಗೆ. ಕನಸು ಕಾಣೋರು ಹಾಗೇನೆ ಅದನ್ನು ನನಸು ಮಾಡ್ಕೊಳ್ಳೋರು ಈ ದೇಶದ ಆಸ್ತಿ ಅಂತ ಕೂಡ ಓದಿದ್ದೆ. ಇಂಥ ದಡ್ಡ ನಾನು. ನನ್ನೊಳಗೆ ಆತ್ಮವಿಶ್ವಾಸ ತುಂಬಿ ಆತ್ಮವಿಶ್ವಾಸಕ್ಕಿಂತ ಬೇರೆ ಶಕ್ತಿ ಇನ್ನೊಂದಿಲ್ಲ ಅಂತ ಹೇಳಿ ಹುರಿದುಂಬಿಸಿ ಗೆಲ್ಲಿಸ್ಕೊಂಬಂದವರು ನೀವು. ಅಂಥ ನಿಮ್ಮೊಳಗೆ ನನಸಾಗದೇ ಇರೋ, ಈಡೇರದೇ ಇರೋ ಯಾವ ಕನಸು ಇಲ್ಲ ಅನ್ಕೋತೀನಿ ದೀಪ. ಹತ್ತು ವರ್ಷಗಳ ಹಿಂದೆಯೇ ನೀನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಕನಸು ಕಂಡವಳು. ಆ ಕನಸು ನನಸಾಗೋದು ಈಗ ಬಹಳ ಮುಖ್ಯ ಮಗಳೇ. ಚೆನ್ನಾಗಿ ಓದು, IPS ಮಾಡು. ವ್ಯವಸ್ಥೆನ ದೂರ ನಿಂತು ಕ್ಲೀನ್ ಮಾಡೋಕ್ಕಾಗಲ್ಲ ಮಗಳೇ, ಅದರೊಳಗೆ ಇದ್ದು ರಿಪೇರಿ ಮಾಡಬೇಕು. ಸರಿಯಪ್ಪ, ನಾನು IPS ಮಾಡ್ತೀನಿ. ಹೇಳಿ ದೀಪ ಅವರೇ, ನಿಮ್ದೆಲ್ಲ ಆಸೆಗಳು ಕನಸುಗಳು ಈಡೇರಿದೆಯಾ? ಅಥವಾ ಯಾವುದಾದ್ರೂ ಕನಸುಗಳು ಆಸೆಗಳು ಈಡೇರದೆ ಉಳ್ಕೊಂಡಿದೆಯಾ? ಲೇಟ್ ಆಗುತ್ತೆ, ಬನ್ನಿ ಹೋಗೋಣ.
ನೀವು ನನ್ನಿಂದ ತುಂಬ ಮುಖ್ಯವಾದ ಕನಸನ್ನೇ ಮುಚ್ಚಿಟ್ಟಿದ್ದೀರಾ ದೀಪ ಅವರೇ. ಆದರೆ ಆ ಕನಸೇನು ಅಂತ ನನಗೆ ಗೊತ್ತಾಗಿದೆ. ನೀವು ಬಾಯಿಗೆ ಬೀಗ ಹಾಕೊಂಡು ಮಾತ್ರಕ್ಕೆ ನಿಮ್ಮ ಕನಸಿನ ಕೈಕಾಲನ್ನ ಕಟ್ಟಾಕಾಗಲ್ಲ. ಕಣ್ಣು ಮುಚ್ಚಿದ ಮಾತ್ರಕ್ಕೆ ಕನಸನ್ನ ಮುಚ್ಚಿಡೋಕ್ಕಾಗಲ್ಲ ದೀಪ ಅವರೇ. ನೀವೇನು ಅಂತ ಇದೆ ಹೇಳುತ್ತೆ ದೀಪ. ಯಾಕೆ ಕರುಳಲ್ಲಿ ಕಂಬಳಿ ಹುಳ ಸೇರ್ಕೊಂಡಂಗೆ ಆಡ್ತಿದೀಯಾ? ನಿಂತ್ರೆ ಕುಂತ್ರು ಏನಿನ್ ಜ್ಞಾನ? ಅಯ್ಯೋ, ಇಡೀ ಜಗತ್ತೇ ಅನ್ನ 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 ಅಂತ ಇದೆ, ಏನೇ ನೀನು ಚಿನ್ನ ಚಿನ್ನ ಅಂತ ಇದೀಯಾ? ಇನ್ನೇನ್ ಮತ್ತೆ, ಅತ್ತೆ ಅಕ್ಕಂಗೆ ಮಾತ್ರ ಚಿನ್ನದ ಬಳೆ ಕೊಡಿಸ್ತಾರಂತೆ, ಆದ್ರೆ ನನಗೇನು ಇಲ್ಲ. ಇಬ್ರು ಸೊಸೆಂದ್ರ ಮಧ್ಯ ಈ ತರ ಭೇದ ಭಾವ ಮಾಡೋದು ಸರಿನಾ? ನೀವೇ ಹೇಳಿ, ಇದು ನ್ಯಾಯನ, ನೀತಿನ, ದ್ರೋಹ ಅಲ್ವಾ? ನಿನ್ನ ಭಕ್ತಳಿಗೆ ಇಷ್ಟು ದೊಡ್ಡ ಅನ್ಯಾಯನ? ನಾಟಕದವಳು ನಾಟಕ ಆಡಿ ಅತ್ತಿಗೆ ಸನ್ಮಾನಕ್ಕೆ ಹೋಗೋ ತಪ್ಪಿಸಿದೆ. ಆ ಕೋಪ ಅವಂಗಿದೆ. ಅತ್ತಿಗೆ ಅಮ್ಮಂಗೆ ಓದಿಸಿದಕ್ಕೆ ಅಮ್ಮ ಪಾಸ್ ಆದ್ಲು, ಅದಕ್ಕೆ ಬಂಗಾರ ಬಳೆ ಕೊಡಿಸ್ತಾ ಇದ್ದಾರೆ. ನೀನೇನು ಸಾಧನೆ ಮಾಡಿದೆ ಅಂತ ನಿನಗೆ ಕೊಡಿಸ್ತಾರೆ? ಕೆಲ್ಸಕ್ಕೆ ಬಾರದ ಚಿಂತೆನ ಬಿಟ್ಟು ಸೈಲೆಂಟಾಗಿ ಸೈಡಲ್ಲಿರು, ನನಗೆ ಲೆಕ್ಕ ಸಿಗ್ತಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಸ್ಮಶಾನದಲ್ಲಿ ಹೆಣದ ಬೆಂಕಿ ಯಾರು ಹೋಗ್ಬೋದು, ಆದರೆ ಮನಸ್ಸಲ್ಲಿ ಆಸೆ ಬೆಂಕಿ ಯಾರು ಹೋಗುತ್ತಾ? ಅನ್ನ ಇಲ್ದಂಗೆ ಬದುಕ್ಬೋದು, ಆದರೆ ಚಿನ್ನ ಇಲ್ದಂಗೆ ಹೆಂಗೆ ಬದುಕ್ಬೋದು? ಅಕ್ಕಂಗೆ ಈಗಲೇ ಕೊಡಿಸಿ ನಾನು ಸತ್ತಾಗ ಬಾಯಿಗೆ ಒಂಚೂರು ಹಾಕಿದ್ರೆ ಸಾಕು ಅಂತ ಅಂದ್ಕೊಂಡಿದಾರೋ ಏನು? ಈ ಬಂಗಾರ ಬಳೆ ಇಲ್ದ ಬಾಳು ಹೆಂಗಪ್ಪ ಬದುಕೋದು? ಕೆಲಸ ಎಲ್ಲ ಮಾಡ್ತಿದ್ರ ಬಿಡಿ, ಇಬ್ರು ಸೊಸೆಂದ್ರು ಅಂತ ನಾವಿಲ್ವಾ? ಕೊಡಿ. ಹ್ಮ್, ಇಬ್ಬಿಬ್ರು ಸೊಸೆರು ಇದ್ದೀರಿ ನನ್ನ ಮಕ್ಕಳ ಮದುವೆ ಫೋಟೋದಲ್ಲಿ. ಏನ್ ಮಾಡಕ್ಕಾಗತ್ತೆ? ಕಂಚಿನಿಂದ ಬರೋ ಶಬ್ದ ಅಂಚಿನಿಂದ ಬರತ್ತಾ? ಎಲ್ಲದ್ರಲ್ಲೂ ನಾನೇ ಕೈಯಾಡಿಸ್ತೀನಿ ಬಿಡು. ಅತ್ತೆ, ನೀವ್ ಒಂದ್ ಕಡೆ ಮಹಾರಾಣಿ ತರ ಕುತ್ಕೊಂಡ್ಬಿಡಿ, ಎಲ್ಲ ಕೆಲ್ಸನು ನಾನೇ ಮಾಡ್ತೀನಿ. ಇಲ್ನೋಡಿ ಈ ಕೈ ಎಷ್ಟು ಖಾಲಿ ಇದೆ ಅಂತ. ಅಂದ್ರೆ ಕೆಲ್ಸ ಇಲ್ಲದೆ ಖಾಲಿ ಇದೆ ಅಂತ. ಇದೇನಿದೋ ಅತ್ತೆ, ನನ್ ಕೈನೇ ನೋಡ್ತಿಲ್ಲ, ಇವ್ರ ಪಾತ್ರೆ ಭಂಗ ಹೆಂಗಪ್ಪ ಮಾಡೋದು? ಅತ್ತೆ, ನಾನು ಮಾಡ್ತೀನಿ ಬಿಡಿ. ಅತ್ತೆ, ನಾನು ಮಾಡ್ತೀನಿ ಬಿಡಿ. ಹೇ ಮೀನಾಕ್ಷಿ, ಏನ್ ಮಾಡ್ತಾ ಇದೀಯಾ? ಕಣ್ಣಿಗೆ ಕೈ ತುರಿಸಿ ಕಣ್ಣನ್ನು ಹೋಗಿಸ್ಬೇಕು ಅನ್ಕೊಂಡಿದ್ಯಾ? ಹೇಗೆ, ದೂರ ನಿಂತ್ಕೋ.
ಇದೇನ್ ಮೀನಾಕ್ಷಿ, ಖಾಲಿ ಕೈ ಬಳೆ ಯಾಕೆ ಬಿಚ್ಚಿಟ್ಟಿದ್ಯಾ? ಅತ್ತೆ, ಅದು ನಾನು ಹಾಕೊಳ್ಳೋದೇ ಗಾಜಿನ ಬಳೆ ಅಲ್ವಾ, ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಒಡೆದೋಗಿದ್ದಾವೆ, ಅದಕ್ಕೆ. ಮುತ್ತೈದೆ ಹೆಂಗಸು ಖಾಲಿ ಕೈಲಿ ಇರಬಾರ್ದು. ತಗೋ, ನೀನು ಹಾಕು.